ಡಿಮ್ಯಾಟ್ ಅಕೌಂಟಲ್ಲಿ ಖರೀದಿ ಮಾಡೋಕ್ಕೆ ಹೋದಾಗಲೂ ಕೂಡ ಒಂದು ಸ್ಟಾಕ್ ತೋರಿಸಿದಾಗ ಎರಡು ಮೂರು ಕ್ರೈಟೀರಿಯಾ ಕೇಳುತ್ತೆ. BSE ಇಂದ ಖರೀದಿ ಮಾಡ್ತೀರಾ, NSE ಇಂದ ಖರೀದಿ ಮಾಡ್ತೀರಾ, ಲಾಂಗ್ ಟರ್ಮ್ ಮಾಡ್ತೀರಾ, ಶಾರ್ಟ್ ಟರ್ಮ್ ಮಾಡ್ತೀರಾ ಅಂತೇಳಿ. ಅಂದರೆ ನಮ್ಮ ದೇಶದಲ್ಲಿ ಎರಡು ಸ್ಟಾಕ್ ಏಜೆನ್ಸಿಗಳಿವೆ, ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಇನ್ನೊಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಒಂದು ದೆಹಲಿಲಿದೆ, ಇನ್ನೊಂದು ಮುಂಬೈಲಿದೆ. ಸೊ ಯಾವುದು ಇವೆರಡರ ಬಗ್ಗೆ, ಇವರೆರಡರ ವ್ಯತ್ಯಾಸ ಏನು ಮತ್ತು ಯಾವುದನ್ನು ನಾವು ಪ್ರಿಫರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ? ಒಂದು ಏನಂದ್ರೆ ಡೆಲ್ಲಿ ಅಲ್ಲ, ಎರಡು ಬಾಂಬೆಯಲ್ಲೇ ಇದೆ, ಮುಂಬೈಯಲ್ಲೇ ಇದೆ. NSE BSE ಎರಡು ಟೂ ಮೇನ್ ಸ್ಟಾಕ್ ಎಕ್ಸ್ಚೇಂಜಸ್ ಇನ್ ಇಂಡಿಯಾ, ಎರಡು ಹೆಡ್ ಆಫೀಸ್ ಇರೋದು ಮುಂಬೈಯಲ್ಲಿ. ನಾವು ನ್ಯಾಷನಲ್ ಅಂದ ತಕ್ಷಣ ಡೆಲ್ಲಿ ಅಂತ ಪರ್ಸೆಪ್ಷನ್. ಕರೆಕ್ಟ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ BSE ಎರಡು ಸೇಮ್ ಲೊಕೇಶನ್ ಅಂದ್ರೆ ಮುಂಬೈಯಲ್ಲೇ. ನೀವು ಇದು ಯಾವ ಥರ ಅಂದ್ರೆ, ಇದು ಎರಡು ಬೇರೆ ಬೇರೆ ತರಕಾರಿ ಮಾರ್ಕೆಟ್ ಆಗಿ ನೋಡಿ. ಸ್ಟಾಕ್ ಮಾರ್ಕೆಟು ಒಂದು, ತರಕಾರಿ ಮಾರ್ಕೆಟು ಅದೇ. ತರಕಾರಿ ಮಾರ್ಕೆಟಲ್ಲಿ ಟೊಮ್ಯಾಟೊ, ಸೌತೆಕಾಯಿ ಅಂತ ತೊಗೊಳ್ತೀವಿ, ಇಲ್ಲಿ ಏಷ್ಯನ್ ಪೇಂಟ್, ಟೈಟನ್, ರಿಲಯನ್ಸ್ ಅಂತ ತೊಗೊಳ್ತೀವಿ. ಎರಡು ಚಾಯ್ಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ನಮಗೆ, ಯಾವುದ್ರಲ್ಲಿ ಬೇಕಾ ತೊಗೊಳಪ್ಪ ಅಂತ. ನಾರ್ಮಲ್ ಆಗಿ ಸದ್ಯಕ್ಕೆ ಇರೋ ಸ್ಟ್ಯಾಟಿಸ್ಟಿಕ್ಸು 90% ಟ್ರೇಡಿಂಗ್ ಏನಾಗ್ತಾ ಇರೋದು NSEಯಲ್ಲಿ ಆಗುತ್ತೆ. 10% ಟ್ರಾನ್ಸಾಕ್ಷನ್ಸ್ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿರೋದು ಇಂಡಿಯಾದಲ್ಲಿ BSEಯಲ್ಲಿ ಆಗುತ್ತೆ. ಸೊ ನ್ಯಾಚುರಲ್ ಆಗಿ ಸಪ್ಲೈ ಆ್ಯಂಡ್ ಡಿಮಾಂಡ್ ಆಫ್ ಶೇರ್ಸ್ ಜಾಸ್ತಿ ಇನ್ ನಮ್ಮ BSEಯಲ್ಲಿ ಕಮ್ಮಿ. ಬಟ್ ನೀವು ಎಲ್ಲಿ ತೊಗೊಂಡ್ರೂ ಪರವಾಗಿಲ್ಲ. ನಿಮಗೆ ಇಂಪಾರ್ಟೆಂಟ್ ಇರೋದು, ನನಗೆ ಇನ್ಫೋಸಿಸ್ ಶೇರ್ಸ್ ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಂಡಿದ್ರೆ NSE ಇರಲಿ BSE ಇರಲಿ ಏನೂ ಡಿಫ್ರೆನ್ಸ್ ಇಲ್ಲ, ಎಲ್ಲಿ ಬೇಕಾ ತೊಗೊಳ್ಳಿ. ಹಾಗೂ ರೇಟು ಸ್ವಲ್ಪ ವ್ಯತ್ಯಾಸ ಇರುವ, 1 ರೂಪಾಯಿ ಆಚೆ ಈಚೆ ಇರ್ಬೋದು. ಸ್ವಲ್ಪ ಟೈಮು BSEಯಲ್ಲಿ ಜಾಸ್ತಿ ಕಾಣ್ಬೋದು, ಇನ್ನೊಂದು ಟೈಮು NSEಯಲ್ಲಿ ಜಾಸ್ತಿ ಕಾಣ್ಬೋದು. ಅದು ಹಾಗೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ತರಕಾರಿ ಮಾರ್ಕೆಟಲ್ಲಿ ಟೊಮ್ಯಾಟೊ ಇಲ್ಲಿ 50 ರೂಪಾಯಿ ಇರ್ಬೋದು, ಇನ್ನೊಂದು ಜಾಗದಲ್ಲಿ 49 ರೂಪಾಯಿ ಇರ್ಬೋದು. ಆ ಥರ ಡಿಫ್ರೆನ್ಸ್ ಇರುತ್ತೆ, ಸ್ಮಾಲ್ ಅಮೌಂಟ್ ಡಿಫ್ರೆನ್ಸ್ ಇರುತ್ತೆ. ಬಟ್ ನೀವು ಏನು ಮಾಡಬೇಕು, ಬೈ ಅಂತ ಹೇಳಿದ ಕೂಡಲೇ ಮೋಸ್ಟ್ ಆಫ್ ಬ್ರೋಕರ್ಸು NSE BSEನೂ ಕೇಳೋದು ಬೈ ಅಂತೇಳಿ ಯಾವ ಶೇರ್ ಅಂತ ಕೇಳುತ್ತೆ. ನೀವು ಬೈ ಇಂತ ಈ ಶೇರ್ ಅಂತ ಹೇಳಿದ್ರೆ ಅದು ಬೈ ಆಗುತ್ತೆ, ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಅದು ಬರುತ್ತೆ, ನಿಮ್ಮ ಹತ್ರ ಇರುತ್ತೆ. ಯಾವಾಗ ನೀವು ಸೇಲ್ ಮಾಡಬೇಕಂತ ಅನಿಸುತ್ತೆ, ಎಷ್ಟು ವರ್ಷ ಆದಮೇಲೆ, ಎಷ್ಟು ದಿನ ಆದಮೇಲೆ, ಆವಾಗ ಅದು ಆಟೋಮ್ಯಾಟಿಕ್ಲಿ ಸೆಲ್ ಅಂತ ಹೇಳಿದ ಕೂಡಲೇ BSE ಅಥವಾ NSEಯಲ್ಲಿ ತೊಗೊಳತ್ತೆ. ಹಾಗೂ ಅಲ್ಲಿ ಡಿಫಾಲ್ಟಾಗಿ ಒಂದ್ಸತಿ NSE ಅಂತ ಹಾಕಿದ್ರೆ NSEನೇ ಪಿಕಪ್ ಮಾಡುತ್ತೆ ಯೂಶ್ವಲಿ ಎಲ್ಲ ಬ್ರೋಕರ್ಸು. ಅದೇ ಥರ ಲಾಂಗ್ ಟರ್ಮ್ ಅಂತ ಶಾರ್ಟ್ ಟರ್ಮ್ ಅಂತ ಕೇಳಿದ್ರಿ, ಅಂದರೆ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ಕ್ಕಿಂತ ಅದರಲ್ಲಿ ಆಪ್ಷನ್ ಇರೋದು ಏನಂದರೆ, ಒಂದು ಲಾಂಗ್ ಟರ್ಮ್, ಇನ್ನೊಂದು ಇಂಟ್ರಾ ಡೇ ಅಂತ ಕರೀತಾರೆ. ಒಂದೊಂದು ಬ್ರೋಕರ್ ಒಂದೊಂದು ಹೆಸರು ಹಾಕಿರ್ತಾರೆ ಆ ಪರ್ಟಿಕ್ಯುಲರ್ ಫೀಚರಿಗೆ. ನೀವು ಒಂದ್ಸತಿ ಲಾಂಗ್ ಟರ್ಮ್ ಅಂತ ಅಲ್ಲಿ ಒಂದ್ಸತಿ ಪರ್ಚೇಸ್ ಮಾಡಿದ್ಮೇಲೆ ಆ ಲಾಂಗ್ ಟರ್ಮೇ ಸೆಲೆಕ್ಟ್ ಆಗಿರ್ತದೆ, ಬಿಕಾಸ್ ನೀವು ಲಾಂಗ್ ಟರ್ಮಿಗೆ ತೊಗೊಳ್ತಾ ಇದ್ರೆ ಅಂದ್ರೆ ಗೊತ್ತಾಯ್ತು, ಅದಕ್ಕೆ ಡಿಫಾಲ್ಟ್ ಆಗಿರ್ತದೆ. ನೀವು ಅದಾದ್ಮೇಲೆ ನೋಡಿಕೊಂಡು ಬೈ ಮಾಡೋದಷ್ಟೇ. ಇಂಟ್ರಾ ಡೇ ಅಂತ ನೀವು ಕ್ಲಿಕ್ ಮಾಡಿದರೆ ಮಾತ್ರ ಅದು ಇಂಟ್ರಾ ಡೇ ಅಲ್ಲಿ ಡಿಫಾಲ್ಟ್ ಆಗಿ ಕೂತಿರ್ತದೆ. ನಾವು ಕಂಪ್ಯೂಟರ್ಲ್ಲಿ ಹೇಗೆ ಮಾಡ್ತೀವೋ ಅದೇ ಥರ ಮೊಬೈಲಲ್ಲೂ ಸೆಟ್ ಆಗಿರ್ತದೆ. ಸೊ ಮೂಲಭೂತವಾಗಿ ಏನು ವ್ಯತ್ಯಾಸ ಇಲ್ಲ, ಏನು ವ್ಯತ್ಯಾಸ ಇಲ್ಲ. ಅದ್ರ ಬಗ್ಗೆ ಸುಮಾರು ಜನ ಟೆನ್ಷನ್ ತೊಗೊಳ್ತಾರೆ, ಓ ನಂದು ನೀವು BSE NSEಯಲ್ಲಿ ತೊಗೋಬೇಕಂತ ಹೇಳಿದ್ರೆ BSEಯಲ್ಲಿ ತೊಗೊಂಡ್ಬಿಟ್ಟೆ ಪ್ರಾಬ್ಲಮ್ ಆಗುತ್ತೆ. ಏನೂ ಇಲ್ಲ, ಯಾವ ಶೇರ್ ತೊಗೋಬೇಕು ಅದು ಕರೆಕ್ಟಾಗಿ ತೊಗೊಂಡಿದ್ದೀರಾ, ಹೌದು, ಮತ್ತೆ ಚಿಂತೆ ಇಲ್ಲ. ಒಂದಷ್ಟು BSE ಒಂದಷ್ಟು NSE ಆದರೂ ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಫೈನಲಿ ನಿಮ್ಮ ಹತ್ರ ಬರುವಾಗ ಡಿಮ್ಯಾಟ್ ಅಕೌಂಟಲ್ಲಿ ಏಷ್ಯನ್ ಪೇಂಟ್ ಅಂತ ಇರುತ್ತೆ, BSE NSE ಅಂತ ಏನು ಹೇಳಲ್ಲ. ಪರ್ಚೇಸ್ ಮಾಡೋ ಒಂದು ಜಾಗ ಮಾತ್ರ ಆವಾಗ ನೀವು ತೊಗೊಂಡಿದ್ರೆ ಅಂತ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ.